ಲಾಕ್ಡೌನ್ ಮಧ್ಯೆ ಗಾಂಧಿನಗರ ಶಾಂತವಾಗಿದ್ದರೆ ರಾಬರ್ಟ್ ಅಂಗಳ ಮಾತ್ರ ಜಿನುಗುಡುತ್ತಿದೆ. ಒಂದಲ್ಲ ಒಂದು ಸುದ್ದಿಯಿಂದ ಸಾಕಷ್ಟು ಸದ್ದು ಮಾಡ್ತಿರೋ ರಾಬರ್ಟ್ ಇದೀಗ ಓಟಿಟಿಯ ಜೊತೆಗೆ ಚಿತ್ರಮಂದಿರದವರ ಮೆಚ್ಚುಗೆಗೂ ಪಾತ್ರವಾಗಿ ಸುದ್ದಿಯ ಜೊತೆಗೆ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಏನಿದು, ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಕೋಸ್ಟಲ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಎಸ್, ಲಾಕ್ಡೌನ್ ಸಂದರ್ಭದಲ್ಲಿ ಒಂದಿಷ್ಟು ಚಿತ್ರಗಳು ನೇರವಾಗಿ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗ್ತಿದೆ. ಈ ಬಗ್ಗೆ ಚಿತ್ರ ಪ್ರದರ್ಶಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದಿಷ್ಟು ನಿರ್ಮಾಪಕರು ಅವರವರ ಚಿತ್ರವನ್ನು ಓಟಿಟಿ ಮೂಲಕವೇ ರಿಲೀಸ್ ಮಾಡಿ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಾರೆ. ಈ ನಡುವೆ ಕನ್ನಡದ ಬಹುನಿರೀಕ್ಷಿತ ಚಿತ್ರವಾದ ರಾಬರ್ಟ್ಗೂ ಅಮೆಜಾನ್ ಪ್ರೈಮ್ 70 ಕೋಟಿ ಆಫರ್ ಅನ್ನು ನೀಡಿತ್ತು. ಆದರೆ ಇದನ್ನು ನಿರ್ಮಾಪಕ ಉಮಾಪತಿಯವರು ಸಾರಸಗಟವಾಗಿ ತಿರಸ್ಕರಿಸಿದ್ರು. ನಾವು ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತೀವಿ, ದರ್ಶನಾಭಿಮಾನಿಗಳು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ ಎಂದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಮತ್ತೊಂದೆಡೆ ಈ ಬಗ್ಗೆ ಗಾಂಧಿನಗರದ ಮೇನ್ ಥಿಯೇಟರ್ಗಳಲ್ಲಿ ಒಂದಾದ ನರ್ತಕಿ ಚಿತ್ರಮಂದಿರದ ಮ್ಯಾನೇಜರ್ ರಾಬರ್ಟ್ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸಿದ್ರು. ರಾಬರ್ಟ್ ಸಿನಿಮಾದ ನಿರ್ಮಾಪಕರಿಗೆ ಕೈ ಎತ್ತಿ ಮುಗಿಬೇಕು, 70 ಕೋಟಿ ಆಫರ್ ಕೊಟ್ಟರು, ಅವರು ಚಿತ್ರಮಂದಿರದಲ್ಲಿಯೇ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಚಿತ್ರಮಂದಿರದ ಮಾಲೀಕರ ಮತ್ತು ನೌಕರರ ಕಷ್ಟವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಿನಿಮಾವನ್ನು ನೇರವಾಗಿ ಚಿತ್ರಮಂದಿರದಲ್ಲಿಯೇ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಅವರಿಗೆ ಧನ್ಯವಾದ ಎಂದು ನರ್ತಕಿ ಚಿತ್ರಮಂದಿರದ ಮ್ಯಾನೇಜರ್ ನರಸಿಂಹ ಅವರು ಹೇಳಿದ್ರು. ಈ ಮೂಲಕ ರಾಬರ್ಟ್ ಚಿತ್ರಮಂದಿರದವರ ಮೆಚ್ಚುಗೆಗೆ ಪಾತ್ರವಾಯಿತು. 70 ಕೋಟಿ ಅಂದ್ರೆ ಸುಮ್ಮನೆನಾ? ಅಷ್ಟು ದೊಡ್ಡ ಮೊತ್ತ ನೀಡಿ ಸಿನಿಮಾವನ್ನು ಅಮೆಜಾನ್ ಪ್ರೈಮ್ ಖರೀದಿಸುತ್ತೆ ಅಂದ್ರೆ ಡಿ ಬಾಸ್ಗೆ ಇರೋ ಮಾರ್ಕೆಟ್ ಎಂಥದ್ದು? ಒಂದು ವೇಳೆ ರಾಬರ್ಟ್ ನಿರ್ಮಾಪಕರು ಈ ಆಫರ್ ಅನ್ನು ಒಪ್ಕೋತಿದ್ರೆ ಮುಂಬರುವ ಚಿತ್ರಗಳ ಪರಿಸ್ಥಿತಿ ಇನ್ನೇಗಿರ್ಬೇಡ. ಇದರಿಂದ ಚಿತ್ರಮಂದಿರಗಳ ಪರಿಸ್ಥಿತಿ ಹೇಳತಿರದಾಗಿತ್ತು. ಹಾಗೆ ಅರ್ಧಕ್ಕರ್ಧ ಚಿತ್ರಮಂದಿರಗಳಿಗೆ ಬೀಗ ಬೀಳ್ತಿತ್ತು ಅನ್ನೋದಂತೂ ಅಕ್ಷರಶಃ ಸತ್ಯ. ಅದೇನೇ ಇರಲಿ, ಲೇಟ್ ಆದರೂ ಪರವಾಗಿಲ್ಲ, ಚಿತ್ರಮಂದಿರದಲ್ಲಿಯೇ ರಿಲೀಸ್ ಮಾಡ್ತೀವಿ ಎಂದು ಚಿತ್ರಮಂದಿರದವರ ಪರ ನಿಂತ ನಿರ್ಮಾಪಕ ಉಮಾಪತಿಯವರಿಗೆ ಪ್ರತಿಯೊಬ್ಬರು ಧನ್ಯವಾದ ತಿಳಿಸಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.